ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಕ್ಕಿಂತ ಮುಂಚೆ ಎಲ್ರಿಗೂ ಕೂಡ, ಅಂದ್ರೆ ನನ್ನ ಯೂಟ್ಯೂಬ್ ವ್ಯೂವರ್ಸ್ ಯಾರ್ಯಾರಿದ್ದೀರಾ ಅವ್ರಗಳಿಗೆ ಅಂಡ್ ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ದೇವರು ಎಲ್ರಿಗೂ ಕೂಡ ಆರೋಗ್ಯ, ಆಯಸ್ಸು, ಐಶ್ವರ್ಯನ ಕೊಟ್ಟು ಕಾಪಾಡ್ಲಿ ಈ ದೀಪಾವಳಿನಲ್ಲಿ ಅಂತ ಹೇಳಿ ಕೇಳ್ಕೊಂತೀನಿ. ಅಂಡ್ ಮುಖ್ಯವಾಗಿ ಇಲ್ಲಿ ದೀಪಾವಳಿ ಅಂತ ಹೇಳಿದ್ರೆ ಪಟಾಕಿ ಅಚ್ಚೆ ಹತ್ತಿರ. ಸೊ ಹಚ್ಚಬೇಡಿ ಅಂದ್ರೂ ಕೂಡ ಖಂಡಿತ ಅಚ್ಚೆ ಹತ್ತಿರ. ಸೊ ಆದ್ರೂ ಕೂಡ ನಿಮ್ಮ ಒಂದು ಸೇಫ್ಟಿ ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ತುಂಬಾ ಜಾಗೃತೆಯಿಂದ ಪಟಾಕಿನ ಹೊಡಿರಿ. ಅದರಲ್ಲೂ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ಅವರಿಂದ ಸ್ವಲ್ಪ ಪಟಾಕಿನ ದೂರ ಹಚ್ಚೋದೇ ಒಳ್ಳೇದು. ಸೊ ಈ ರೀತಿನಲ್ಲಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಹಾಗಾದ್ರೆ ಈ ಒಂದು ದೀಪಾವಳಿ ಹಬ್ಬಕ್ಕೆ ಒಂದು ಸಿಹಿ ಸುದ್ದಿ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಓಕೆನಾ? ಸೊ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಅನಿತಾ ಮೂರನೇ ಕಂತ್ ಬಿಡುಗಡೆ ಆಯ್ತಾ ಅಂತ ಹೇಳ್ಬಿಟ್ಟು. ಎಸ್, ಖಂಡಿತವಾಗ್ಲೂ ಆಗಿದೆ. ಹಾಗಾದ್ರೆ ಎಷ್ಟು ಜನಗಳಿಗೆ ಬಂದಿದೆ ಅಂಡ್ ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅಂಡ್ ನಿಮ್ಗೆ ಯಾವತ್ತು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಅಂತೂ ಇಂತೂ ಫೈನಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ. ಓಕೆನಾ? ಸೊ ಅದ್ರ ಜೊತೆಗೆ ಸಾಕಷ್ಟು ಜನ, ಅನಿತಾ ನವೆಂಬರ್ 10ನೇ ತಾರೀಕು ಒಳಗಡೆ ಎರಡನೇ ಕಂತಿನ ಹಣ ಬಂದ್ಬಿಡತ್ತೆ ಗೃಹಲಕ್ಷ್ಮಿ ಯೋಜನೆದು ಅಂತ ಹೇಳಿದ್ರಿ. ಆದ್ರೆ ನಮ್ಗೆ ಸ್ವಲ್ಪ ಜನಗಳಿಗೆ ಬಂದಿಲ್ವಲ್ಲ, ಏನ್ ಮಾಡೋದು ಇವಾಗ, ಹಾಗಾದ್ರೆ ಬರೋದಿಲ್ವಾ ಅಂತ ಹೇಳಿ ಕಮೆಂಟ್ ನ ಮಾಡ್ತಾ ಇದೀರಾ. ಅವ್ರಿಗೂ ಕೂಡ ಉತ್ತರನ ಕೊಡ್ತೀನಿ. ಅಂಡ್ ಅದ್ರ ಜೊತೆಗೆ ಇನ್ನ ಸಾಕಷ್ಟು ಜನಗಳಿಗೆ ಒಂದನೇ ಕಂತು, ಎರಡನೇ ಕಂತು, ಮೂರನೇ ಕಂತು, ಮೂರ್ ಕಂತು ಕೂಡ ನಿಮ್ಗಳಿಗೆ ಬಂದೇ ಇಲ್ಲ ಅಂತ ಹೇಳಿ ಕಮೆಂಟ್ ನ ಮಾಡ್ತಾ ಇದೀರಾ. ಸೊ ನಿಮ್ಗೂ ಕೂಡ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ. ಸೊ ಬನ್ನಿ ಹಾಗಾದ್ರೆ ಸಂಪೂರ್ಣ ಮಾಹಿತಿನ ನೋಡ್ಕೊಂಡು ಬರೋಣ. ಇದೆಲ್ಲ ವಿಷಯ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬಾರ್ದು. ಸೊ ನೀವು ವಿಡಿಯೋನ ಓಡಿಸ್ಕೊಂಡು ನೋಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಯಾವತ್ತಿಂದ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ ನೋಡಿ. ಸೊ ಈ ಮೂರನೇ ಕಂತು ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಈಗಾಗಲೇ ಎರಡ್ ದಿನ ಆಗಿದೆ ಅಂತ ಹೇಳಿದ್ರೆ ಮೊನ್ನೆಯಿಂದನೇ ಗೃಹಲಕ್ಷ್ಮಿ ಯೋಜನೆ ಮೂರನೇ ಕಂತಿನ ಹಣ ಸ್ಟಾರ್ಟ್ ಆಗಿದೆ, ಅಂದ್ರೆ ಜನಗಳ ಅಕೌಂಟ್ಗೆ ಹೋಗ್ತಾ ಇದೆ. ಓಕೆನಾ? ಸೊ ಹಾಗಾದ್ರೆ ಎಷ್ಟು ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಅವರವ್ರ ಖಾತೆಗೆ ಹೋಗಿದೆ ಅಂತ ನೋಡೋದಾದ್ರೆ ಕೇವಲ 2% ಜನಗಳಿಗೆ ಇನ್ನೂ ಹೋಗಿರುವಂತದ್ದು. ಫಾರ್ ಎಕ್ಸಾಂಪಲ್, ಈಗ 100% ಅಲ್ಲಿ 2% ಜನ. ಸೊ ಈಗ ಮೂರನೇ ಕಂತಿನ ಹಣ ಬರ್ಬೇಕಾಗಿರೋದು ಟೋಟಲ್ ಗೃಹಲಕ್ಷ್ಮಿಯರು ಇರುವಂತದ್ದು 1,14,00,000 ಜನಗಳು ಇದ್ದೀರಾ. ಓಕೆನಾ? ಸೊ 1,14,00,000 ಜನಗಳಲ್ಲಿ ಇಲ್ಲಿ ಕೇವಲ 2% ಅಂತ ಹೇಳಿದ್ರೆ 1.2 ಲಕ್ಷ ಜನಗಳು ಅಥವಾ 1.5 ಲಕ್ಷ ಜನಗಳಿಗೆ ಮಾತ್ರ ಇಲ್ಲಿ ಮೂರನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಯಾರು ಆ 2 ಲಕ್ಷ ಜನ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ಜಿಲ್ಲೆ ಅವ್ರಿಗೆ ಇಂಥ ಜನಗಳಿಗೆ ಹಾಕಿದೀವಿ ಅಂತ ಹೇಳಿ ತಿಳಿಸಿಲ್ಲ. ಯಾವ ಜಿಲ್ಲೆ ಆದ್ರೂ ಆಗಿರ್ಬೋದು ಅಥವಾ ಯಾವ ಜನಗಳಾದ್ರೂ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ನೀವೇ ಆಗಿದ್ರು ಆಗಿರ್ಬೋದು. ಬಿಕಾಸ್ ನನ್ನ ಓಲ್ಡ್ ವಿಡಿಯೋದಲ್ಲಿ, ಅಂದ್ರೆ 3 ದಿನದ ಹಿಂದೆ ನಾನು ವಿಡಿಯೋನ ಹಾಕಿದ್ದೆ ಅಲ್ವಾ, ಈಗ 2 ದಿನದಿಂದ ಗ್ಯಾಪ್ ಕೊಟ್ಟಿದ್ದೆ, ವಿಡಿಯೋ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಅದರಲ್ಲಿ ನೀವು ಕಮೆಂಟ್ ನ ಮಾಡಿದೀರಾ, ಅನಿತಾ ನಮ್ಗೆ ಒಟ್ಟಿಗೆ 6,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು, ಅಂದ್ರೆ ನಮ್ಗೆ ಇದುವರೆಗೂ 1 ಕಂತು ಹಣ ಬಂದಿರ್ಲಿಲ್ಲ. ಸೊ 6,000 ಬಂತು ಅಂತ ಹೇಳಿದ್ರೆ ಈಗ ಮೂರನೇ ಕಂತಿನ ಹಣ ಕೂಡ ಸೇರಿಸಿ ಹಾಕಿದಾರಾ ಅಂತ ಹೇಳ್ಬಿಟ್ಟು ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರಿ, ಎಸ್ ಖಂಡಿತವಾಗ್ಲೂ ಹೌದು, ನಿಮ್ಗೆ ಒಟ್ಟಿಗೆನೆ ಹಾಕಿರುವಂತದ್ದು 6,000 ರೂಪಾಯಿ 3 ಕಂತು ಸೇರಿ. ಓಕೆನಾ? ಸೊ ನೀವು ಕಮೆಂಟ್ ನ ನೋಡಿದ್ರೆ ಗೊತ್ತಾಗತ್ತೆ ಯಾರಿಗೆ ಬಂದಿಲ್ಲ ಅವ್ರಗಳಿಗೆ. ಅಂಡ್ ಈಗಾಗಲೇ ಇವತ್ತು ನಿನ್ನೆ ಯಾರಿಗಾದ್ರೂ ಮೂರನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ, ನಮ್ಗೆ ಮೂರನೇ ಕಂತಿನ ಹಣ ಬಂದಿದೆ ಅನಿತಾ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ನಿಮ್ಗೆ ಬಂತು ಅಂದ್ರೆ ನನಗೂ ಕೂಡ ಖುಷಿ. ಅಂಡ್ ನಿಮ್ಮ ಕಮೆಂಟ್ ನ ನೋಡಿದಾಗ ಬೇರೆಯವ್ರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ, ಅಂಡ್ ಧೈರ್ಯ ಕೂಡ ಬರುತ್ತೆ. ಓಕೆ, ಮೂರನೇ ಕಂತಿನ ಹಣ ಇವ್ರು ಹೇಳ್ದಾಗೆ ಬಿಡುಗಡೆ ಮಾಡಿದ್ದಾರೆ, ಸೊ ಇವ್ರಿಗೆ ಬಂದಿದೆ ಅಂತ ಅಂದ್ಮೇಲೆ ನಮಗೂ ಕೂಡ ಬರುತ್ತೆ ಅನ್ನೋ ಒಂದು ಹೋಪ್ ಸಿಗತ್ತೆ. ಓಕೆನಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಕೇವಲ 2% ಜನಗಳಿಗೆ ಯಾಕೆ ಮಾತ್ರ ಬಿಟ್ಟಿದ್ದಾರೆ? ಸೊ ಇವ್ರು ಹೇಳಿದ್ರಲ್ವಾ 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಬಿಡ್ತೀವಿ ಮೂರನೇ ಕಂತಿನ ಹಣನ ಅಂತ ಹೇಳಿ ನೀವು ಕೇಳ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ ಕೂಡ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಸರ್ಕಾರದಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತದ್ದು, ಇನ್ನ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 15ನೇ ತಾರೀಕಿನ ಮೇಲೆ 20ನೇ ತಾರೀಕಿನ ಒಳಗಡೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ರು. ಸೊ ಹಂಗಂದ್ರೆ 2% ಜನಗಳಿಗೆ ಯಾಕೆ ಈಗಾಗಲೇ 15ನೇ ತಾರೀಕು ಬರೋಕ್ಕಿಂತ ಮುಂಚೆನೆ ಹಾಕಿದಾರಲ್ಲ ಅಂತ ನೀವು ಕೇಳೋದಾದ್ರೆ, ಸೊ ಇಲ್ಲಿ ಟ್ರಯಲ್ ನೋಡಿದ್ದಾರೆ. ಅಂದ್ರೆ ಈಗ ಒಂದು 2 ಲಕ್ಷ ಜನಗಳಿಗೆ ಹಾಕ್ಬಿಡೋಣ, ಸೊ ಮೂರನೇ ಕಂತು ಕರೆಕ್ಟ್ ಆಗಿ ತಲುಪತ್ತಾ ಅನ್ನೋ ರೀತಿನಲ್ಲಿ ಯೋಚನೆ ಮಾಡಿ ಜಸ್ಟ್ 2 ಲಕ್ಷ ಜನಗಳಿಗೆ ಹಾಕಿರುವಂತದ್ದು. ಅದ್ರಲ್ಲೂ ಯಾರಿಗೆ 1 ಕಂತು ಹಣನು ಬಂದೇ ಇರಲಿಲ್ಲ ನೋಡಿ, ಅಂತವ್ರಿಗೆ ಇಲ್ಲಿ ಅತಿ ಹೆಚ್ಚು ಜನಗಳಿಗೆ 3 ಕಂತು ಹಣನ ಸೇರಿ ಹಾಕಿದ್ದಾರೆ ಅಂತ ಹೇಳಿ ಸಿಕ್ಕಿರುವಂತ ಮಾಹಿತಿ. ಓಕೆನಾ? ಸೊ ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ ಅನಿತಾ, ಈಗ 2
50% ಜನಗಳಿಗೇನೋ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ಹಾಗಾದ್ರೆ ನಮ್ಗೆ ಯಾವಾಗ ಬರುತ್ತೆ ಅದನ್ನ ಹೇಳಿ ಅಂತ ಹೇಳಿ ನೀವು ಕೇಳ್ತೀರಾ ಅಲ್ವಾ. ಸೊ ನಿಮ್ಗಳಿಗೆ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ರಾಜ್ಯ ಸರ್ಕಾರ ಹೇಳಿರೋ ಪ್ರಕಾರ 15ನೇ ತಾರೀಕಿನ ಮೇಲೆ ಅಂದ್ರೆ ಪ್ರತಿಯೊಬ್ಬರಿಗೂ 15ನೇ ತಾರೀಕು ಅಂದ್ರೆ ಇನ್ನೇನು ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ 15ನೇ ತಾರೀಕು ಮೇಲೆ 20ನೇ ತಾರೀಕು ಒಳಗಡೆನೆ ಎಲ್ರಿಗೂ ಕೂಡ 3ನೇ ಕಂತಿನ ಹಣನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಬಟ್ ಕಾಯ್ದು ನೋಡ್ಬೇಕು, ಓಕೆನಾ. ಅಂದ್ರೆ ನಾಳೆಯಿಂದ ಖಂಡಿತವಾಗ್ಲೂ ಸ್ಟಾರ್ಟ್ ಆಗತ್ತೆ ನಿಮ್ಗಳಿಗೂ ಕೂಡ, ಆದ್ರೆ 20ನೇ ತಾರೀಕು ಒಳಗಡೆನೆ ಮುಗಿಸ್ತಾರಾ ಅನ್ನೋದು ಖಂಡಿತವಾಗ್ಲೂ ಅನುಮಾನ ಇದೆ, ಓಕೆನಾ. ಸೊ ಯಾಕೆ ಅಂತ ಹೇಳಿದ್ರೆ, ಈಗ ಮುಂಚೆಯಿಂದನೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೀಗೆ ಹೇಳ್ಕೊಂಡು ಬಂದಿದ್ರು, ಅದು ಕರೆಕ್ಟ್ ಆಗಿ ಯಾವುದು ಕೂಡ ಆಗ್ಲಿಲ್ಲ. ತುಂಬಾ ದಿನ ಟೈಮ್ ನ ತಗೊಂಡ್ತು ರಾಜ್ಯ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆ ಹಣನ ಬಿಡುಗಡೆ ಮಾಡ್ಲಿಕ್ಕೆ. ಸೊ ನೋಡ, ಈ ಸತಿ ಏನಾದ್ರೂ 20ನೇ ತಾರೀಕು ಒಳಗಡೆನೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 3ನೇ ಕಂತಿನ ಹಣ ಏನಾದ್ರು ಕ್ಲಿಯರ್ ಮಾಡ್ತಾರ ಅಂತ ಹೇಳ್ಬಿಟ್ಟು. ಸೊ ಕ್ಲಿಯರ್ ಮಾಡ್ಲಿಲ್ಲ 20ನೇ ತಾರೀಕು ಒಳಗಾಗಿ ಅಂದ್ರೂ ಕೂಡ ಭಯ ಬೇಡ. ಸೊ ಅವರು ಕೊನೆ ದಿನಾಂಕನ ಮತ್ತೆ ಯಾವತ್ತಿನವರೆಗೂ ತಗೊಂತಾರೆ ಈ 3ನೇ ಕಂತಿನ ಹಣನ ಬಿಡುಗಡೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಆದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸ್ಟಾರ್ಟ್ ಆಗೋದು ನಾಳೆ 15ನೇ ತಾರೀಕಿಂದ 3ನೇ ಕಂತು ಖಂಡಿತವಾಗ್ಲೂ ಬರುತ್ತೆ. ಅಂದ್ರೆ 15ನೇ ತಾರೀಕಿಗೆ ಎಲ್ರಿಗೂ ಬರೋದಿಲ್ಲ. ಸೊ ನಾಳೆಯಿಂದ ಏನಾಗುತ್ತೆ ಅಂದ್ರೆ, ಒಂದು ದಿನಕ್ಕೆ ಒಂದು 8ರಿಂದ 10 ಲಕ್ಷ ಜನಗಳಿಗೆ ಒಂದೇ ದಿನಕ್ಕೆ 8ರಿಂದ 10 ಲಕ್ಷ ಜನಗಳಿಗೆ ಬಿಡುಗಡೆ ಸ್ಟಾರ್ಟ್ ಆಗುತ್ತೆ. ಸೊ ಇದುವರೆಗೂ ಸಿಕ್ಕಿರುವಂತದ್ದು ಕೇವಲ 2 ಲಕ್ಷ ಜನ ಮಹಿಳೆಯರಿಗೆ 3ನೇ ಕಂತಿನ ಹಣ ಹೋಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಂಡಿದ್ದೇನೆ. ಸೊ ಈಗ ನಿಮ್ಗೆ 3ನೇ ಕಂತಿನ ಹಣದ ಬಗ್ಗೆ ಯಾವ್ದು ಡೌಟ್ ಇಲ್ಲ ಅಲ್ವಾ. ಅಂದ್ರೆ 1, 2, 3ನೇ ಕಂತು ಯಾರ್ಯಾರಿಗೆಲ್ಲ ಬಂದಿದೆ ಅವ್ರಿಗೆಲ್ಲರಿಗೂ ಕೂಡ ಖಂಡಿತ 3ನೇ ಕಂತಿನ ಹಣ ಬಂದೇ ಬರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಈಗ 1ನೇ ಕಂತಿನ ಹಣ ಬಂದಿದೆ ಅನಿತಾ ನಮ್ಗೆ, ಆದ್ರೆ 2ನೇ ಕಂತಿನ ಹಣ ಯಾಕೆ ಬರ್ಲಿಲ್ಲ ನಮ್ಗೆ? ನವೆಂಬರ್ 10ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿದ್ರಿ, ನವೆಂಬರ್ 14ನೇ ತಾರೀಕು ಆಯ್ತು, ಇನ್ನೂ ಬಂದಿಲ್ಲ, ಏನ್ ಸಮಸ್ಯೆ ನಮ್ದು ಅಂತ ಹೇಳಿ ಕೇಳ್ತಾ ಇದ್ದೀರಾ. ನಿಮ್ಗಳದು ಖಂಡಿತವಾಗ್ಲೂ ಹೇಳ್ತೀನಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ ನಿಮ್ ಕಡೆಯಿಂದ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಏಕೆಂದ್ರೆ 1ನೇ ಕಂತು ಬಂದಿದೆ ಅಂತ ಹೇಳಿದ್ರೆ 2ನೇ ಕಂತು ಬರ್ಬೇಕಾಗಿತ್ತು ನವೆಂಬರ್ 10ನೇ ತಾರೀಕು ಒಳಗಡೆ. ಆದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಒಂದು 5% ಜನಗಳಿಗೆ ಮಾತ್ರ ಇಲ್ಲಿ 2ನೇ ಕಂತು ಬಾಕಿ ಇದೆ. ಅಂದ್ರೆ 1ನೇ ಕಂತು ರಿಸೀವ್ ಆಗಿದ್ರು ಕೂಡ ಇಲ್ಲಿ 2ನೇ ಕಂತಿಲ್ ಬಂದಿಲ್ಲ ಅಂತ ಹೇಳಿದ್ರೆ, ಇದು ನಮ್ಮದೇ ಪ್ರಾಬ್ಲಮ್ ಇರುವಂತದ್ದು. ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ ಅಥವಾ ಟೆಕ್ನಿಕಲ್ ಎರರ್ ಇರೋ ಕಾರಣದಿಂದ, ಸೊ ಒಂದು ಸ್ವಲ್ಪ ಜನಗಳಿಗೆ, ಒಂದು 5% ಜನಗಳಿಗೆ ಇಲ್ಲಿ 2ನೇ ಕಂತಿನ ಹಣ ರಿಸೀವ್ ಆಗಿಲ್ಲ. ಆದ್ರೂ ಕೂಡ ಯಾರಿಗೂ ಭಯ ಬೇಡ, ಈಗ 3ನೇ ಕಂತಿನ ಹಣನ ಹಾಕ್ತಾರೆ ಅಲ್ವಾ. ಸೊ ಅಂತ ಟೈಮ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ 1ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿತ್ತು, 2ನೇ ಕಂತಿಂದು ಮತ್ತೆ 3ನೇ ಕಂತಿಂದು ಎರಡೂ ಸೇರಿ 4,000 ರೂಪಾಯಿ ಹಣವನ್ನ ಅವರ ಖಾತೆಗೆ ಹಾಕ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ನಮ್ಗೆ 2ನೇ ಕಂತಿನ ಹಣ ಬರ್ಲಿಲ್ವಲ್ಲ, ಏನ್ ಮಾಡೋದು ಅಂತ ಹೇಳಿ ಯಾರು ಕೂಡ ಚಿಂತೆ ಮಾಡಬೇಡಿ. ನಿಮ್ಗೆ ಒಟ್ಟಿಗೆ 4,000 ರೂಪಾಯಿ ಆದ್ರೂ ಬರುತ್ತೆ, ಅಥವಾ ಈಗ 3ನೇ ಕಂತಿನ ಹಣ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗಳಿಗೆ ಎಲ್ರಿಗೂ ಅಂತ ಹೇಳಿದೆ ಅಲ್ವಾ. ನಾಳೆ ಅಥವಾ ನಾಡಿದ್ ಯಾವಾಗ್ಲಾದ್ರೂ 2,000 ಬಂತು ಅಂತ ಹೇಳಿದ್ರೆ ಮತ್ತೆ 4 ದಿನ ಬಿಟ್ಬಿಟ್ಟು ಈ 3ನೇ ಕಂತಿನ ಹಣನು ಕೂಡ ನಿಮ್ಗೆ ಸಿಗತ್ತೆ. ಸೊ ಇವಾಗ ನಿಮ್ದು ಕೂಡ ಡೌಟ್ ಕ್ಲಿಯರ್ ಆಯ್ತಲ್ವಾ. ಈಗ 1ನೇ ಕಂತು ಬಂದೇ ಇರೋದಿಲ್ಲ ನೋಡಿ, ಅಂದ್ರೆ 1st ಕಂತು 2nd ಕಂತು ಈಗ 3ನೇ ಕಂತು, 1ನೇ ಕಂತಿನ ಹಣನೂ ಬಂದೇ ಇಲ್ಲ ಅಂತ ಕೇಳೋರು ಕೂಡ ಸಾಕಷ್ಟು ಜನಗಳು ಇದ್ದೀರಾ. ಯಾಕೆಂದ್ರೆ ಈಗಲೂ ಕೂಡ ಪ್ರೆಸೆಂಟ್ 5 ಲಕ್ಷ ಜನಗಳಿಗೆ ಅರ್ಜಿಯನ್ನ ಹಾಕಿದ್ರು ಕೂಡ 1ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿಲ್ಲ, ಹೌದಾ. ಸೊ ಅಂತವ್ರು ಏನ್ ಮಾಡೋದು ಅಂತ ನೀವು ಕೇಳೋದಾದ್ರೆ, ಸೊ ನಿಮ್ದು ಎಲ್ಲಾ ಸರಿ ಇರಬೇಕು ಡಾಕ್ಯುಮೆಂಟ್ಸ್. ಅಂದ್ರೆ ನಿಮ್ದು EKYC ಆಗಿರ್ಬೇಕು, ಬ್ಯಾಂಕಿಗೂ ಆಗಿರ್ಬೇಕು, ಪ್ಲಸ್ ರೇಷನ್ ಕಾರ್ಡ್ಗೂ ಆಗಿರ್ಬೇಕು. ಅಂದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು, ಮತ್ತೆ ಬ್ಯಾಂಕ್ ಅಕೌಂಟ್ಗೂ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು, ಅದಕ್ಕೆ EKYC ಅಂತ ಹೇಳಿ ಕರೆಯುವಂತದ್ದು, ಓಕೆನಾ. ಸೊ EKYCಲೂ ಕೂಡ ನಿಮ್ದೆಲ್ಲ ಸರಿ ಇದೆ, ಹಾಗೆ NPCI ಮ್ಯಾಪಿಂಗ್ ಆಗಿದೆ. ಸೊ ಈ ರೀತಿ ಏನು ಸಮಸ್ಯೆನೆ ಇಲ್ಲ ನಮ್ದು ಅಂತ ಅಂದ್ರೆ, ನಿಮ್ಗೆ ಏನಾದ್ರೂ ಮಂಜೂರಾತಿ ಪತ್ರನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೊಟ್ಟಿದ್ರೆ, ಅಂದ್ರೆ ಅಪ್ಲಿಕೇಶನ್ ಹಾಕಿರೋದಕ್ಕೆ ರೆಸಿಪ್ಟ್ ಕೊಟ್ಟಿರ್ತಾರಲ್ವಾ, ಸೊ ಆ ರೀತಿ ರಿಸಿಪ್ಟ್ ಇತ್ತು ಅಂತ ಹೇಳಿದ್ರೆ, ಅಥವಾ ಗವರ್ನಮೆಂಟ್ ಇಂದ ಏನಾದ್ರೂ ಮೆಸೇಜ್ ಬಂದಿದೆ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗಿ ತಲುಪಿದೆ ಅಂತ ಹೇಳಿದ್ರೆ, ಈ ರೀತಿ ಎಲ್ಲಾ ಕರೆಕ್ಟ್ ಇದ್ದು ಕೂಡ ನಿಮ್ಗಳಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ 1ಕಂತು ಬಂದಿಲ್ಲ ಅಂತ ಅಂದ್ರೆ, ಖಂಡಿತವಾಗ್ಲೂ ಅವ್ರುಗಳಿಗೆ 6,000 ರೂಪಾಯಿಯನ್ನ ನಾವು ಹಾಕ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಸೊ ಯಾಕೆ 6,000 ಅಂತ ಹೇಳಿದ್ರೆ, ನಿಮ್ಗಳಿಗೆ 1ಕಂತಿನ ಹಣನು ಬಂದಿರೋದಿಲ್ಲ ಅಲ್ವಾ, ಎಲ್ಲ ಸರಿ ಇದ್ರು ಕೂಡ. ಅಂತವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 3 ಕಂತನ್ನ ಸೇರಿ ನಾವು ಒಟ್ಟಿಗೆ 6,000 ರೂಪಾಯಿಯನ್ನ ಏನು 3ನೇ ಕಂತಿನ ಹಣ ಬಿಡುಗಡೆ ಮಾಡಿದಾಗ ಅವರ ಒಂದು ಖಾತೆಗೆ ಹಾಕ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಅಂಡ್ ಇದು ಲೈವ್ ಎಕ್ಸಾಂಪಲ್ ಕೂಡ ಇದೆ, ಖಂಡಿತವಾಗ್ಲೂ ಗವರ್ನಮೆಂಟ್ ಇಂದ ಹಾಕಿರೋದು ಉಂಟು. ಮೊನ್ನೆ ನನಗೆ ಮೆಸೇಜ್ ಕೂಡ ಮಾಡಿದ್ದೀರಾ, ಅನಿತಾ 6,000 ರೂಪಾಯಿ ಬಂತು ನಮ್ಗೆ ಅಂತ ಹೇಳ್ಬಿಟ್ಟು. ಖಂಡಿತ ನಿಮ್ಗಳಿಗೂ ಯಾರಿಗೆ ಬಂದಿಲ್ಲ, ಎಲ್ಲಾ ಡಾಕ್ಯುಮೆಂಟ್ ಸರಿಯಾಗಿದೆ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಬರುತ್ತೆ, ಭಯ ಬೇಡ. ಏನಾದ್ರೂ ತಪ್ಪಿತ್ತು ಅಂತ ಹೇಳಿದ್ರೆ ನೀವು CDPO ಕಚೇರಿಗೆ ಹೋಗ್ಬೇಕು ಅಂತ ಹೇಳಿದ್ದೀನಿ ಅಂತ ಹೇಳಿದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸಾಕಷ್ಟು ಜನ ಕೇಳ್ತೀರಾ, ಅನಿತಾ ನಮ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಿ ಬರುತ್ತೆ, ನಾವು ಬೆಂಗಳೂರಲ್ಲಿ ಇದ್ದೀವಿ ಅಥವಾ ನಾವು ಮೈಸೂರಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು
ಅದು ನನಗೆ ಗೊತ್ತಿರೋದಿಲ್ಲ, ನಿಮ್ಮ ಒಂದು ಏರಿಯಾದಲ್ಲಿ ವಿಚಾರಿಸಿ ನೋಡ್ಬೇಕಾಗತ್ತೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಒಂದು ಏರಿಯಾಕ್ಕೆ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೋಬೇಕಾಗತ್ತೆ. ಓಕೆನಾ? ಅಥವಾ ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರು ಅಂಗನವಾಡಿ ಇರುತ್ತೆ ಅಲ್ವಾ ನಿಮ್ಮ ಏರಿಯಾದಲ್ಲಿ, ಟೌನ್ ಅಲ್ಲಿ ಇರೋರ್ಗೆ ಹೇಳ್ತಾ ಇದ್ದೀನಿ, ಅಂಗನವಾಡಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆಗ ಹೋಗ್ಬಿಟ್ಟು ನೀವು ಆ ಒಂದು ಕಚೇರಿಗೆ ಸಿಡಿಪಿಒ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ನಿಮ್ಮ ಒಂದು ಅರ್ಜಿಯಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ಏನಂತ ತೋರಿಸ್ತಾ ಇದೆ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ, ಯಾಕೆ ಇನ್ನು ನಿಮ್ಗೆ ಮೂರನೇ ಕಂತು ಹಣ ಸ್ಟಾರ್ಟ್ ಆದ್ರೂ ಕೂಡ ಇನ್ನು ಮೊದಲನೇ ಕಂತು ಎರಡನೇ ಕಂತು ಬಂದಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಸೊ ಏನಾದ್ರೂ ತಪ್ಪಿದೆ ಅಂತ ಹೇಳಿದ್ರೆ ಈ ರೀತಿ ಮಾಡಿ ಅಂತ ಹೇಳಿ ಹೇಳ್ತಾರೆ. ಸೊ ಅದನ್ನ ನೀವು ಸರಿಪಡಿಸ್ಕೊಂಡಿದ್ದ ನಂತರ ನಿಮ್ಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ನಿಮ್ಗೆ ಒಂದು ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಡೌಟ್ ಕ್ಲಿಯರ್ ಆಯ್ತು ಅಲ್ವಾ? ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್. ಸೊ ಹಾಗಾಗಿ ವಿಡಿಯೋ ಮಾಡಿ ತಿಳಿಸಿದೀನಿ. ಸೊ ನಾಳೆಯಿಂದ ಖಂಡಿತವಾಗ್ಲೂ ಜಾಸ್ತಿ ಜನಗಳಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಪಕ್ಕದ ಮನೆಯವರಿಗೆ ಬಂತು ನನಗೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಯಾರು ಮಾಡ್ಕೋಬೇಡಿ ನಾಳೆಯಿಂದ. ಸೊ ನಿಮಗೂ ಬರುತ್ತೆ, ಬಟ್ ಟೈಮ್ ಹಿಡಿಯತ್ತೆ. ಅವ್ರು ಹೇಳಿರೋದು 5 ದಿನದೊಳಗಡೆ ಎಲ್ರಿಗೂ ಫಿನಿಶ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 5 ದಿನಕ್ಕಿಂತ ಜಾಸ್ತಿ ಟೈಮ್ನ ತಗೊಂತಾರೆ ಅಂದ್ರೂ ಕೂಡ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಗವರ್ನಮೆಂಟ್ ಇಂದ ಏನೇ ಬಂದರೂ ಕೂಡ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ರೀತಿ ಹೊಸ ಅಪ್ಡೇಟ್ಗಳು ನಿಮಗೂ ಕೂಡ ಎಲ್ಲಾ ಯೋಜನೆ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪ್ರತಿದಿನ ನನ್ನ ಚಾನಲ್ನಲ್ಲಿ ವಿಡಿಯೋಸ್ನ ವಾಚ್ ಮಾಡ್ತಾ ಇರಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಇನ್ನೂ ಒಂದು ಏನು ಹೇಳ್ಬಹುದು ಅಂತ ಹೇಳಿದ್ರೆ, ಸಾಕಷ್ಟು ಜನ ಕಮೆಂಟ್ನ ಮಾಡ್ತಾ ಇದ್ರಿ, ಅನಿತಾ ನೀವು ತುಂಬಾ ಸ್ಪೀಡ್ ಆಗಿ ಮಾತಾಡ್ತೀರಾ, ಸ್ವಲ್ಪ ನಿಧಾನವಾಗಿ ಹೇಳ್ಕೊಂಡೋಗಿ ಅಂತ ಹೇಳ್ಬಿಟ್ಟು. ಸೊ ಇನ್ನ ಕೆಲವೊಬ್ರು ಕಮೆಂಟ್ ಮಾಡ್ತೀರಾ, ಅನಿತಾ ನಿಮ್ ವಿಡಿಯೋ ತುಂಬಾ ಲೆಂತಿ ಇರುತ್ತೆ, ಅಂದ್ರೆ ಒಂದ್ 10 ನಿಮಿಷ ಇರುತ್ತೆ, 11 ನಿಮಿಷ ಇರುತ್ತೆ, ಅದನ್ನ ಶಾರ್ಟ್ ಆಗಿ ಮಾಡ್ಬಿಡಿ, 3-4 ನಿಮಿಷದಲ್ಲಿ ಮುಗಿಸಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈಗ ನಾನು ಇಷ್ಟು ಸ್ಪೀಡ್ ಆಗಿ ಮಾತಾಡ್ಕೊಂಡು ಹೋಗಿನೇ 10-12 ನಿಮಿಷ ಆಗೋಗುತ್ತೆ. ಇನ್ನ ಏನಾದ್ರೂ ನಿಧಾನಕ್ಕೆ ಮಾತಾಡ್ಕೊಂಡು ಹೋದ್ರೆ ಇನ್ನ ಒಂದ್ 1/2 ಗಂಟೆ ಹಿಡಿದು ಬಿಡುತ್ತೇನೋ. ಆ ಕಾರಣದಿಂದಾಗಿ ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನೀವು ಕೂಡ ನನ್ನ ಮಾತಿಗೆ ಅಡ್ಜಸ್ಟ್ ಆಗಿರ್ತೀರಾ ಅನ್ಕೊಂಡಿದೀನಿ. ಅಂಡ್ ತುಂಬಾ ಶಾರ್ಟ್ ಆಗಿ ಖಂಡಿತವಾಗ್ಲೂ ನನಗೆ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ರೆ, ನನ್ಗೆ ಏನೇ ಹೇಳಿದ್ರು ಕೂಡ ನಿಮ್ಗೆ ಅರ್ಥ ಆಗೋ ರೀತಿನಲ್ಲಿ ಹೇಳ್ಬೇಕು ಅನ್ನೋದೊಂದೇ ಉದ್ದೇಶ. ಸೊ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಟ್ರೆ, ಈಗ 3ನೇ ಕಂತು ಇಂಥ ಡೇಟ್ ಅಲ್ಲಿ ಬರುತ್ತೆ, ನಿಮಗೆ ಮಾತ್ರ ಉತ್ತರ ಸಿಕ್ಬಿಡುತ್ತೆ. ಇನ್ನ 1-2ನೇ ಕಂತಿನ ಹಣ ಬರದೇ ಹೋದವ್ರು ಏನ್ ಮಾಡ್ತಾರೆ, ಬಂದಿರೋರ್ಗೇನೋ ಖುಷಿ ಆಗತ್ತೆ ಬರ್ದೇ ಇದ್ದವ್ರಿಗೆ. ಸೊ ಅಂತವ್ರದ್ದು ಕೂಡ ನೋಡ್ಬೇಕಲ್ವಾ, ಅತಿ ಹೆಚ್ಚು ಜನಗಳು ಪಾಪ ಬರ್ದೇ ಇದ್ದವ್ರದ್ದೇ ನಾವು ನೋಡ್ಬೇಕಾಗತ್ತೆ, ಬಂದಿರೋರ್ಗೇನು ಸಿಗ್ತಾನೆ ಇರತ್ತೆ ಎಲ್ಲ ಸರಿ ಇದ್ದಾಗ. ಸೊ ಹಾಗಾಗಿ ಎಲ್ರು ಬಗ್ಗೆ ಮಾತಾಡ್ಬೇಕಾದ್ರೆ ಇಷ್ಟು ಟೈಮ್ ಹಿಡದೇ ಹಿಡಿಯತ್ತೆ. ಸೊ ನೀವು ಕೂಡ ಹೋಪ್ ಅರ್ಥ ಮಾಡ್ಕೊಂತೀರಾ ಅನ್ಕೊಂಡಿದೀನಿ. ಸೊ ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.